ಪ್ರೈಮ್ ಮಿನಿಸ್ಟರ್ ಇಂತ ಒಂದು ಅನೌನ್ಸ್ಮೆಂಟ್ ಬಂದಿರ್ತೈತಿ, ಲಾಕ್ಡೌನ್ ಮಾಡ್ರಿ ಯಡಿಯೂರಪ್ಪ ಸರ್ ಅಂತ. ಸೊ ಅವ್ರು ಹಿಂಗೆ ಹೇಳ್ತಾರೆ, ಆದರೆ ಬಿ ಟಿ ಯು ಸ್ಟೂಡೆಂಟ್ಸ್ ಇನ್ನೂ ಎದಕ್ಕೆ ನಿಮ್ಮ ಸರ್ ಆಗಿರ್ತಂಥ ಅಶ್ವಂತ ನಾರಾಯಣ ಸರ್ ಇನ್ನೂ ಯಾಕೆ ಈ ರೀತಿ ಮಾಡಲ್ಲ ಅಂತ ನನಗೆ ಬೇಜಾರಾಗಿದೆ. ಓಕೆ, ಸೊ ನಿಮ್ಮದು ಲೈಫ್ ಬೆಟರ್ಮೆಂಟ್ ಆಗಬೇಕಂತ ಒಂದು ಚಲೋ ಐಡಿಯಾ ಕೊಡ್ತೀನಿ ನೋಡಿರಿ. ಪ್ಲೀಸ್ ಆರು ಜನ ಅದಾರ. ಓಕೆ, ಸೊ ನೀವು ಒಂದು ಇಷ್ಟೇ ಜಾಯ್ನ್ ಆಗಿ ಡಿಸ್ಕೌಂಟ್ ಕೊಟ್ಟೇನೆ. ಏನು ಮಾಡ್ಬೇಕಂದ್ರೆ ಇಪ್ಪತ್ತಿಪ್ಪತ್ತು ಜನ, ಓಕೆ, ಅಂದ್ರೆ ಬರೀ 20 ಜನ ನಿಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಇರ್ತಾರಲ್ಲ, ಎಷ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಅಷ್ಟು ಇಂಜಿನಿಯರಿಂಗ್ ಕಾಲೇಜಿಗೆ ಇದನ್ನ ವೀಡಿಯೋ ಶೇರ್ ಮಾಡಿರಿ, ಅಥವಾ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಅಂದ್ರೆ ಬರೀ 20 ಜನ ಸೇರಿ ಒಂದು ಸ್ಟ್ರೈಕ್ ಮಾಡ್ಬೇಕು. ಓಕೆ, ಯಾಕಂದ್ರೆ ಎಲ್ಲಿ ಪೊಲೀಸ್ ಇರ್ತಾರಲ್ಲ ಅಲ್ಲಿ ಹೋಗಿ ಸ್ವಲ್ಪ ರೌಂಡಲ್ಲಿ ಕುಂತೆ ಹೋಗಿ ಧಿಕ್ಕಾರ ಧಿಕ್ ಅವ್ರು ಹೊಡ್ಯಾಕೆ ಚಾನ್ಸ್ ಇಲ್ಲ. ಓಕೆ, ನೀವು ಸ್ಟ್ರಿಕ್ಟ್, ಯಾಕಂದ್ರೆ ಸ್ಟೂಡೆಂಟ್ಸ್ ಮೇಲೆ ಯಾರು ಕೈ ಎತ್ತಬಾರ್ದು ಅಂತ ಐತೆ, ಸ್ಟೂಡೆಂಟ್ ಪವರ್ ಅದು. ಓಕೆ, ಸೊ ಅದನ್ನ ನೋಡಿಕೊಂಡು ಎಷ್ಟಾಗ ಸ್ಪ್ರೆಡ್ ಮಾಡಿರಿ ನ್ಯೂಸ್. ಯಾಕಂದ್ರೆ ಸ್ಪ್ರೆಡ್ ಮಾಡಿದ ನ್ಯೂಸ್ ಏನಾಗುತ್ತೆ, ಅದು ಯಡಿಯೂರಪ್ಪ ಸರಿಗೆ ಹೋಗ್ತದೆ ಅಥವಾ ಗೌರ್ಮೆಂಟ್ಗೆ ಹೋಗ್ತದೆ, ಹೋಗಿ ಅವ್ರಿಂದ ತಕ್ಕ ಕ್ರಮವನ್ನು ತೆಗೆದುಕೊಳ್ತಾರೆ. ಯಾಕ್ರಿ ಇನ್ನೂ ನಿಮ್ಗೆ ಎಕ್ಸಾಮ್ ಕ್ಯಾನ್ಸಲ್ ಮಾಡಿ ಎಲ್ಲ ಪರೀಕ್ಷೆ ರದ್ದು ಅಂತ ಕೊಟ್ಟೇವೆ ನಾವು, ಇನ್ನೂ ಯಾಕೆ ರದ್ದು ಮಾಡಿಲ್ಲ ಅಂತ ಒಂದು ಘೋಷಣೆ ಬರ್ತೈತೆ. ಈ ಒಂದು ಇದೊಂದು ಪ್ಲ್ಯಾನ್ ಅಂದೇನಿ ನಿಮಗೆ ಏನು ನೋಡಿರಿ, ನಾ ಹೇಳೋದು ಏನಪ್ಪ ಅಂದ್ರೆ ನಿಮ್ಮ ಎಕ್ಸಾಮ್ಸ್ ಕ್ಯಾನ್ಸಲ್ ಬರೀ ಒಂದು ಬರೀ 1 ಅವರ್ ಕೆಲಸ, ಜಸ್ಟ್ ನೀವು ಬರೀ ಆನ್ಲೈನ್ 20 ಸೆಕೆಂಡ್ಸಲ್ಲಿ ನೀವು ಶೇರ್ ಮಾಡ್ಬೋದು, ಉಳಿದಿದ್ದ ಟೈಮನ್ನು ಜಸ್ಟ್ ಏನು ಮಾಡ್ಬೋದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಜಲ್ದಿ ಒಂದು ಸಂಘಟನೆ ಮಾಡ್ಕೊಂಡು ಶಾರ್ಪ್ ಈ ಟೈಮಿಗೆ ಬರ್ರಿ ಅಂತ ಇಲ್ಲಿ ಡಿಸ್ಕಸ್ ಮಾಡ್ಬೋದು. ಶಾರ್ಪ್ ಇಲ್ಲಿ ಬರೀ ಇಲ್ಲಿ ಇವ್ರದ್ದು 6 ಜನ ಅದಾರೆ, ನಿಮ್ಮ ಡಿಸ್ಟ್ರಿಕ್ಸ್ ಏನಿದೆ ಅಲ್ಲಿ ಮೆನ್ಷನ್ ಮಾಡ್ಕೊಂಡು ಮಾಡ್ಕೊರಿ. ಬಟ್ ಎಕ್ಸಾಮಿನೇಷನ್ ಕ್ಯಾನ್ಸಲ್ 100% ಆಗ್ತದೆ, ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಅಷ್ಟೇ. ಓಕೆ, ಸೊ ನೀವು ಬಿಟ್ಟು ಬೇಸರ ಮಾಡಿದ್ರೆ ಇಟ್ ಈಸ್ ಯುವರ್ ವರ್ಕ್, ನಿಮ್ಮ ಬಿಟ್ಟಿದ್ದು. ಓಕೆ, ಸೊ ಆ ರೀತಿ ಹೇಳ್ತಾ ಇದ್ದೇನೆ. ಸೊ ನೀವು ಎಷ್ಟು ಯುಟಿಲೈಸ್ ಮಾಡ್ಕೋತೀರಿ ನಿಮ್ಮ ಬಿಟ್ಟಿದ್ದೆ, ನಿಮ್ಗೆ ಏನೋ ಸಹಾಯ ಬೇಕಂದರೆ ನಾ ಕೊಡ್ತೇನೆ. ಸೊ ಡೋಂಟ್ ವರಿ, ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಾವು ಒಟ್ಟು ಪೋರ್ಷನ್ ಆಗಂದ್ರೆ ನೀವು ಇನ್ನೂ ಸ್ವಲ್ಪ ಚಲೋ ಪ್ರಿಪೇರ್ ಆಗಿ ಕ್ರ್ಯಾಕ್ ಮಾಡ್ಬೋದು ಎಕ್ಸಾಮ್. ಓಕೆ, ಸೊ ಎನಿವೇ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಆ್ಯಂಡ್ ಥ್ಯಾಂಕ್ ಯು. ಸೊ ಯಡಿಯೂರಪ್ಪ ಸರ್ ಅವರಿಗೆ ಬೈಬೇಕು, ಯಾಕ್ರಿ ಎಕ್ಸಾಮ್ ಸರ್ ರದ್ದು ಮಾಡಿರಿ, ಸದ್ಯ ರದ್ದು ಮಾಡಿರಿ ಅಂತ ಘೋಷಣೆ ಕೊಡಬೇಕು. ಆ ರೀತಿ ಬೇರೆ ಬೇರೆ ಈಗ ನೋಡಿರಿ, ಬಿ ಟಿ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಇಡೀ ಆಲ್ ಓವರ್ ಕರ್ನಾಟಕ ಇದ್ದಾರೆ, ಅದರ ಒಂದು 5 ಗ್ರೂಪ್ರ ಆಗಬೇಕಾ? 20-20 ಜನ ಸೇರಿ ಅಥವಾ 1 ಗ್ರೂಪ್ರ ಮಾಡಿರಿ. ಓಕೆ, ನಿಮ್ಮ ಕಡೆ ಆಗಲಿಲ್ಲಪ್ಪ, ನೀವು ಅಂದರೆ ನಾಸ್ತೀರ ಅಂಥವ್ರ ಕೆಲಸ ಮಾಡಲಿಕ್ಕೆ ಅಂತಂದರೆ ಪ್ಲೀಸ್ ಇಷ್ಟಾಗದಷ್ಟು ಶೇರ್ ಮಾಡಿರಿ. ಅಟ್ಲೀಸ್ಟ್ ನಿಮ್ಮ ಕಾಲೇಜ್ ಗ್ರೂಪ್ ಆಗಿರ್ಬೋದು, ನಿಮ್ಮ ಕಾಲೇಜ್ ಇದು ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತಲ್ಲ ಅಲ್ಲಿ ಶೇರ್ ಮಾಡಿ, ಸೊ ದ್ಯಾಟ್ ಒಂದು ಚಲೋದ ನಿರ್ಧಾರ ಮಾಡ್ಕೊಂಡು ಮಾಡಿರಿ. ಬರೀ 1000 ಕೆಲಸ ಇರ್ತೈತೆ ರೀ ಇದು. ಸೊ ನೀವು ಅಥವಾ 1000 ನೀವು ಹೋಗಿ ಜಸ್ಟ್ ಅಲ್ಲಿ ಸ್ಟ್ರೈಕ್ ಮಾಡಿ ಫೋಟೋ ತೊಗೊಂಡು ನ್ಯೂಸ್ ಚಾನಲ್ಗೆ ಸ್ಪ್ರೆಡ್ ಮಾಡಿದರೆ ಅದು ಈಸಿಲಿ ನಿಮ್ಮ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಚಾನ್ಸ್ ಇರ್ತದೆ. ಓಕೆ, ಸೊ ನೋಡಿರಿ, ನೀವು ನಿಮ್ಮ ಬಿಟ್ಟಿದ್ದೆ ನಂಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಶೇರ್ ಮಾಡ್ತೇನೆ, ಡಿಸ್ಕ್ರಿಪ್ಷನ್ ಕೊಟ್ಟೇನೆ ಅಲ್ಲಿ. ಬೇಕಂದ್ರೆ ಅಲ್ಲಿ ಯೂಸ್ ಮಾಡ್ಕೋರಿ, ಅಂದ್ರಲ್ಲಿ 600 ಜನ ಅದು ಆಲ್ಮೋಸ್ಟ್ ಆಲ್. ಓಕೆ, ಸೊ ಅವ್ರದ್ದು ಕೂಡ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಸೊ ಅಲ್ಲಿಂದ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬರೀ ಒಂದು ಒನ್ 1 ಅವರ್ದ ಕೆಲಸ ಮುಗಿಸ್ಕೋರಿ ಅಂತ ಹೇಳೋದು. ಓಕೆ, ಕೋವಿಡ್-19 ನೀವು ಹೊರಗೆ ಹೋದ್ರೆ ನಿಮ್ಗೆ ಕೋವಿಡ್ ಏನು ಬರೋಲ್ಲ. ಓಕೆ, ಸೊ ಪ್ಲೀಸ್ ಒಂದು 20 ಜನ ಅಥವಾ 10 ಜನ ಸೇರಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಡಿಸ್ಟೆನ್ಸ್ ಇಟ್ಕೊಂಡು ಹಿಂಗೆ ಸ್ಟ್ರೈಕ್ ಮಾಡಿರಿ, ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ ಪೋರ್ಷನ್ ಆಗತ್ತೈತಿ. ಓಕೆ, ಇಂಥ ಐಡಿಯಾ ಯಾರು ಹೇಳ್ಕೊಡೋದಲ್ಲ, ಬರೀ ಬಂದು ಹಂಗೆ ಆಕೈತಿ ಹಿಂಗೆ ಆಕೈತೆ ಅಂತ ಹೇಳೋದಲ್ಲ. ಸೊ ಅದು ಮಾಡಿ ತೋರಿಸ್ಬೇಕಾ? ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ಪ್ಲೀಸ್ ಎಷ್ಟಾಗುತ್ತೆ ಅಷ್ಟು ಒಂದು ವಾಲಂಟಿಯರ್ ಆಗಿ ಒಂದು ಗ್ರೂಪ್ ಮಾಡಿ ತೋರಿಸ್ರಿ, ನಿಮಗೆ ಏನು ಬೇಕಾದ ಸಹಾಯ ನಾ ಕೊಡ್ತೇನೆ. ಓಕೆ, ಎನಿವೇ, ಸೊ ಯಡಿಯೂರಪ್ಪ ಸರ್ ಅವರಿಗೆ ಬೈಬೇಕು, ಯಾಕ್ರೆ ಎಕ್ಸಾಮ್ ಸರ್ ರದ್ದು ಮಾಡಿರಿ, ಸದ್ಯ ರದ್ದು ಮಾಡಿರಿ ಅಂತ ಘೋಷಣೆ ಕೊಡಬೇಕು. ಆ ರೀತಿ ಬೇರೆ ಬೇರೆ ಈಗ ನೋಡಿರಿ, ಬಿ ಟಿ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಇಡೀ ಆಲ್ ಓವರ್ ಕರ್ನಾಟಕ ಇದ್ದಾರೆ, ಅದರ ಒಂದು 5 ಗ್ರೂಪ್ರ ಆಗಬೇಕಾ? 20-20 ಜನ ಸೇರಿ ಅಥವಾ 1 ಗ್ರೂಪ್ರ ಮಾಡಿರಿ. ಓಕೆ, ನಿಮ್ಮ ಕಡೆ ಆಗಲಿಲ್ಲಪ್ಪ, ನೀವು ಅಂದರೆ ನಾಸ್ತೀರ ಅಂಥವ್ರ ಕೆಲಸ ಮಾಡಲಿಕ್ಕೆ ಅಂತಂದರೆ ಪ್ಲೀಸ್ ಇಷ್ಟಾಗದಷ್ಟು ಶೇರ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ಕಾಲೇಜ್ ಗ್ರೂಪ್ ಆಗಿರ್ಬೋದು, ನಿಮ್ಮ ಕಾಲೇಜ್ ಇದು ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತಲ್ಲ ಅಲ್ಲಿ ಶೇರ್ ಮಾಡಿ, ಸೊ ದ್ಯಾಟ್ ಒಂದು ಚಲೋದ ನಿರ್ಧಾರ ಮಾಡ್ಕೊಂಡು ಮಾಡಿರಿ. ಬರೀ 1000 ಕೆಲಸ ಇರ್ತೈತೆ ರೀ ಇದು. ಸೊ ನೀವು ಅಥವಾ 1000 ನೀವು ಹೋಗಿ ಜಸ್ಟ್ ಅಲ್ಲಿ ಸ್ಟ್ರೈಕ್ ಮಾಡಿ ಫೋಟೋ ತೊಗೊಂಡು ನ್ಯೂಸ್ ಚಾನಲ್ಗೆ ಸ್ಪ್ರೆಡ್ ಮಾಡಿದರೆ ಅದು ಈಸಿಲಿ ನಿಮ್ಮ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಚಾನ್ಸ್ ಇರ್ತದೆ. ಓಕೆ, ಸೊ ನೋಡಿರಿ, ನೀವು ನಿಮ್ಮ ಬಿಟ್ಟಿದ್ದೆ ನಂಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಶೇರ್ ಮಾಡ್ತೇನೆ, ಡಿಸ್ಕ್ರಿಪ್ಷನ್ ಕೊಟ್ಟೇನೆ ಅಲ್ಲಿ. ಬೇಕಂದ್ರೆ ಅಲ್ಲಿ ಯೂಸ್ ಮಾಡ್ಕೋರಿ, ಅಂದ್ರಲ್ಲಿ 600 ಜನ ಅದು ಆಲ್ಮೋಸ್ಟ್ ಆಲ್. ಓಕೆ, ಸೊ ಅವ್ರದ್ದು ಕೂಡ ನಿಮ್ಗೆ ಹೆಲ್ಪ್ ಸಿಗುತ್ತೆ. ಸೊ ಅಲ್ಲಿಂದ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬರೀ ಒಂದು ಒನ್ 1 ಅವರ್ದ ಕೆಲಸ ಮುಗಿಸ್ಕೋರಿ ಅಂತ ಹೇಳೋದು. ಓಕೆ, ಕೋವಿಡ್-19 ನೀವು ಹೊರಗೆ ಹೋದ್ರೆ ನಿಮ್ಗೆ ಕೋವಿಡ್ ಏನು ಬರೋಲ್ಲ. ಓಕೆ, ಸೊ ಪ್ಲೀಸ್ ಒಂದು 20 ಜನ ಅಥವಾ 10 ಜನ ಸೇರಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಡಿಸ್ಟೆನ್ಸ್ ಇಟ್ಕೊಂಡು ಹಿಂಗೆ ಸ್ಟ್ರೈಕ್ ಮಾಡಿರಿ, ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ ಪೋರ್ಷನ್ ಆಗತ್ತೈತಿ. ಓಕೆ, ಇಂಥ ಐಡಿಯಾ ಯಾರು ಹೇಳ್ಕೊಡೋದಲ್ಲ, ಬರೀ ಬಂದು ಹಂಗೆ ಆಕೈತಿ ಹಿಂಗೆ ಆಕೈತೆ ಅಂತ ಹೇಳೋದಲ್ಲ. ಸೊ ಅದು ಮಾಡಿ ತೋರಿಸ್ಬೇಕಾ? ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೇನೆ. ಸೊ ಪ್ಲೀಸ್ ಎಷ್ಟಾಗುತ್ತೆ ಅಷ್ಟು ಒಂದು ವಾಲಂಟಿಯರ್ ಆಗಿ ಒಂದು ಆಲ್ಮೋಸ್ಟ್ ಒಂದು ಗ್ರೂಪ್ ಮಾಡಿ ತೋರಿಸ್ರಿ, ನಿಮಗೆ ಏನು ಬೇಕಾದ ಸಹಾಯ ನಾ ಕೊಡ್ತೇನೆ. ಓಕೆ, ಎನಿವೇ.